ಇಲ್ಲಸಲ್ಲದ ಭಯ ಪರೀಕ್ಷೆ ಭಯ ಎಂಬ ಕನ್ನಡ ಚಲನಚಿತ್ರದ ಪೋಸ್ಟರ್ ಅನ್ನು ಜೂನ್ 30ರಂದು ಮಣಿಪಾಲದ ಕ್ರೈಸ್ಟ್ ಚರ್ಚ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಪೋಸ್ಟರ್ ಅನ್ನು ಕ್ರೈಸ್ಟ್ ಚರ್ಚ್ನ ಧರ್ಮಗುರು ಫಾದರ್ ರೋಮಿಯೋ ಲೂಯಿಸ್, ಕ್ರೈಸ್ಟ್ ಶಾಲೆಯ ಪ್ರಾಂಶುಪಾಲೆ ಎಲಿಜಾ ವಾಸ್ ಮತ್ತು ಎವೆಲಿನ್ ಡೆಸಾ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬರಹಗಾರ ಮತ್ತು ನಿರ್ದೇಶಕ ವಿಪಿ ಡೆಸಾ, ಈ ಹೊಸ ಚಿತ್ರಕ್ಕಾಗಿ ನಾವು ತುಂಬಾ ಆಸಕ್ತಿದಾಯಕ ವಿಷಯವನ್ನು ಆರಿಸಿದ್ದೇವೆ. ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ಬಳಲುತ್ತಿದ್ದಾರೆ, ಆದ್ದರಿಂದ ನಾವು ಈ ದೊಡ್ಡ ಹೆಜ್ಜೆ ಇಟ್ಟಿದ್ದೇವೆ. ಪದವಿ ಪಡೆದ ವಿದ್ಯಾರ್ಥಿಗಳಿಗೆ 8ನೇ ತರಗತಿಯ ಗಣಿತ ತಿಳಿದಿಲ್ಲ ಎಂಬುದು ಬಹಳ ಆಶ್ಚರ್ಯಕರವಾಗಿದೆ. ಗಣಿತದ ಸೂತ್ರವನ್ನು ಕಲಿಯಲು ನಮಗೆ 6 ಗಂಟೆಗಳ ತರಗತಿಯ ಅಗತ್ಯವಿದೆ. ಪ್ರತಿಯೊಬ್ಬರೂ ಈ ಚಲನಚಿತ್ರವನ್ನು ವೀಕ್ಷಿಸಲು ನಾನು ವಿನಂತಿಸುತ್ತೇನೆ, ಏಕೆಂದರೆ ಇದು ವಿದ್ಯಾರ್ಥಿಗಳ ಜೀವನವನ್ನು ಬದಲಾಯಿಸುತ್ತದೆ ಮತ್ತು ಪೋಷಕರು ತಮ್ಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಸಹಾಯ ಮಾಡುತ್ತದೆ ಎಂದರು. ಕ್ರೈಸ್ಟ್ ಶಾಲೆಯ ಪ್ರಾಂಶುಪಾಲರಾದ ಎಲಿಜಾ ವಾಸ್ ಮಾತನಾಡಿ, ನಾನು ಇಡೀ ತಂಡವನ್ನು ಅಭಿನಂದಿಸಲು ಬಯಸುತ್ತೇನೆ. ಅವರು ತಮ್ಮ ಚಿತ್ರಕ್ಕೆ ಬಹಳ ಸೂಕ್ತವಾದ ವಿಷಯಗಳನ್ನು ಆಯ್ಕೆ ಮಾಡಿದ್ದಾರೆ. ಚಲನಚಿತ್ರಗಳು ಸಾಮಾನ್ಯವಾಗಿ ಅಪರಾಧ, ಪ್ರೀತಿ ಮತ್ತು ಇತರ ವಿಷಯಗಳ ಮೇಲೆ ಕೇಂದ್ರೀಕರಿಸುವ ಜಗತ್ತಿನಲ್ಲಿ ವಿಪಿ ಡೆಸಾ ಅರ್ಥಪೂರ್ಣ ವಿಷಯವನ್ನು ಆಯ್ಕೆ ಮಾಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಚಿತ್ರನಟರು ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ಹೆಸರು ವಿಪಿ ಡೇಸಾ ಅಂತ. ನನ್ನ ಊರು ಮಣಿಪಾಲ. ನನ್ನ ಹುಟ್ಟಿದ ಊರು ಶಂಕರಪುರ. ಅದು ಮಲ್ಲಿಗೆ ಕೃಷಿಗೆ ಬಹಳ ಪ್ರಸಿದ್ಧವಾದ ಊರು. ಒಂದು ಬಹಳ ಕ್ಲಿಷ್ಟಕರ ಸಮಸ್ಯೆಯನ್ನು ತೆಗೆದುಕೊಂಡು ಒಂದು ಫಿಲ್ಮನ್ನು ಮಾಡ್ತಾ ಇದ್ದೇವೆ ಕನ್ನಡ ಲ್ಯಾಂಗ್ವೇಜ್ನಲ್ಲಿ. ಸಿನಿಮಾದ ಹೆಸರು ಇಲ್ಲಸಲ್ಲದ ಭಯ ಪರೀಕ್ಷೆ ಭಯ ಅಂತ. ಬಹಳ ಆಶ್ಚರ್ಯ ಆಗ್ತದೆ, BE MA ಕಲಿತ ಇಂಜಿನಿಯರ್ಗಳಿಗೆ 8ನೇ ಕ್ಲಾಸಿನ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ ಅಂತ ಹೇಳುವಾಗ ಶೇಮ್ ಆಗ್ತದೆ, ನಾಚಿಕೆ ಆಗ್ತದೆ. A+B² A² + B² + 2AB ಇದರ ತಲೆಬುಡ ಗೊತ್ತಿಲ್ಲದ ಕಾರಣಕ್ಕಾಗಿ ನನ್ನ ವೃತ್ತಿ ಜೀವನದಲ್ಲಿ ಬರೋಬ್ಬರಿ ಏನಿಲ್ಲ ಅಂದರೆ ಒಂದು 100+ ಇಂಜಿನಿಯರ್ಗಳನ್ನು ನಾನು ಇಂಟರ್ವ್ಯೂ ಸಂದರ್ಭದಲ್ಲಿ ಫೇಲ್ ಮಾಡಿದ್ದೇನೆ. ಕಾರಣ ಅಂದರೆ ಅವರಿಗೆ 8ನೇ ಕ್ಲಾಸಿನ ಮ್ಯಾಥಮೆಟಿಕ್ ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ. A+B² A² + B² + 2AB ಶಾಲೆಯಲ್ಲಿ ಇದನ್ನು 5-6 ಸೆಕೆಂಡ್ನಲ್ಲಿ ಕಲಿಸಲಾಗ್ತದೆ, ಆದರೆ ಒಂದು ಆ್ಯಕ್ಟಿವ್ ಕ್ಲಾಸ್ನಲ್ಲಿ ನನಗೆ ಬರೋಬ್ಬರಿ 6 ಗಂಟೆಗಳ ಸಮಯ ಬೇಕು ಈ ಒಂದು ಮ್ಯಾಥಮೆಟಿಕ್ ಫಾರ್ಮುಲಾದ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಇದರಲ್ಲಿ ಇರುವುದು ಎಂಥದ್ದಿಲ್ಲ, ಖಾಲಿ 2 ಇಂಗ್ಲೀಷ್ ಲೆಟರ್ಸ್, 5 ಮ್ಯಾಥಮೆಟಿಕ್ಸ್ ಸಿಂಬಲ್ ಮತ್ತು ಒಂದು ನಂಬರ್. ಆದರೂ ಇದರಲ್ಲಿ ಇದನ್ನು ವಿವರಿಸ್ತಾ ಹೋದಾಗೆ ನಿಮಗೆ ಒಂದು ಆ್ಯಕ್ಟಿವ್ ಕ್ಲಾಸ್ನಲ್ಲಿ ಕಡಿಮೆ ಅಂದರೆ 6 ಗಂಟೆಯ ಸಮಯ ಬೇಕು. ಆದರೆ ನಮ್ಮ ಶಾಲೆಯಲ್ಲಿ ಇದನ್ನು 6 ಸೆಕೆಂಡ್ನಲ್ಲಿ ಕಲಿಸ್ತಾರೆ. ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಶೈಕ್ಷಣಿಕ DNA ಹೈಸ್ಕೂಲ್ ಲೆವೆಲಲ್ಲಿ ಶುರು ಆಗ್ತದೆ. ನೀವು ಯಾವತ್ತೂ ಹೈಸ್ಕೂಲ್ ಲೆವೆಲಲ್ಲಿ ಫಂಡಮೆಂಟಲ್ಸ್ ಮತ್ತು ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲವೋ ಅವರಿಗೆ ಮತ್ತೆ ಯಾವತ್ತೂ ಅದರ ಪರಿಚಯ ಆಗುವುದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಶೈಕ್ಷಣಿಕೆ ಈ ಥರದ ಗತಿ ಬಂದಿದೆ. ಮೊದಲು ನಾವು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಬಾಯಿಪಾಠ ಮಾಡ್ತಿದ್ದೆವು, ಇವಾಗ ನಾವು ಇಂಗ್ಲೀಷ್ನಲ್ಲಿ ಬಾಯಿಪಾಠ ಮಾಡ್ತಿದ್ದೇವೆ. ಬಿಟ್ಟರೆ ನಾವು ಪ್ರಾಕ್ಟಿಕಲ್ ಆಗಿ ಮಾಡೋದಾಗಲಿ, ಕಾನ್ಸೆಪ್ಟ್ ಆಗಲಿ, ಅದು ಯಾವುದೇ ಪ್ರಸಿದ್ಧ ಶಾಲೆ ಆಗಲಿ ಅಥವಾ ಯಾವುದೇ ಕೆಳಮಟ್ಟ ತಳಮಟ್ಟದ ಗ್ರಾಮೀಣ ಶಾಲೆ ಆಗಲಿ, ಇವರದ್ದು ಬಿಲ್ಡಿಂಗ್ನ ಖಾಲಿ ಕಟ್ಟಡದಲ್ಲಿ ವ್ಯತ್ಯಾಸ ಕಂಡು ಬರೋದು ಬಿಟ್ಟರೆ, ಯೂನಿಫಾರ್ಮ್ನಲ್ಲಿ ವ್ಯತ್ಯಾಸ ಕಂಡು ಬರೋದು ಬಿಟ್ಟರೆ, ಫಂಡಮೆಂಟಲ್ಸ್ ಮತ್ತು ಕಲಿಸುವ ರೀತಿ ಮತ್ತು ಕಲಿಯುವ ರೀತಿಯಲ್ಲಿ ಎಲ್ಲಿ ಕೂಡ ವ್ಯತ್ಯಾಸವೇ ಇರುವುದಿಲ್ಲ. ನನ್ನದೊಂದು ರಿಕ್ವೆಸ್ಟ್ ನಿಮ್ಮ ಎಲ್ಲ ಹತ್ರ, ದಯಮಾಡಿ ಈ ಮೂವಿಯನ್ನು ನೋಡಿ. ನಿಮ್ಮ ವಿದ್ಯಾರ್ಥಿ ಜೀವನ, ಪೋಷಕರಿಗೆ ಮಕ್ಕಳಿಗೆ ಡೈರೆಕ್ಷನ್ ಮಾಡುವ ಒಂದು ರೀತಿ ವಿಧಾನ ಎಲ್ಲವೂ ಬದಲಾಗುತ್ತದೆ. ಈ ಶಾಲೆಯ ಪ್ರಾಂಶುಪಾಲೆಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಇಲ್ಲಸಲ್ಲದ ಭಯ ಪರೀಕ್ಷೆಯ ಭಯ ಎಂಬ ಶೀರ್ಷಿಕೆ ಅಡಿ ಸಿನಿಮಾವನ್ನು ಮಾಡಲು ಹೊರಟಿರುವ ಡೇಸಾ ಮತ್ತು ತಂಡಕ್ಕೆ ಶುಭವನ್ನು ಹಾರೈಸುತ್ತೇನೆ. ಮತ್ತು ನಮ್ಮ ಈ ಶಾಲೆಯನ್ನು ತೆಗೆದುಕೊಂಡು ಮಕ್ಕಳನ್ನು ಕೂಡ ಇದರಲ್ಲಿ ಅಳವಡಿಸಿಕೊಂಡು ಇಂಥ ಒಂದು ಒಳ್ಳೆಯ ವಿಷಯವನ್ನು ತೆಗೆದುಕೊಂಡಿದ್ದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಹಾಗೆಯೇ ಅವರು ಈ ಸಿನಿಮಾವನ್ನು ಒಳ್ಳೆಯ ಥರದಲ್ಲಿ ಯಶಸ್ಸನ್ನು ಕಾಣಲಿ, ಹಾಗೂ ಈ ನಮ್ಮ ಮಕ್ಕಳನ್ನು ಕೂಡ ತೆಗೆದುಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಇಂದಿನ ಈ ಪ್ರಪಂಚದಲ್ಲಿ ಹಿಂಸೆ, ಕ್ರೌರ್ಯ, ಪ್ರಣಯ, ಪ್ರೇಮ ಎನ್ನುವ ವಿಷಯಗಳನ್ನೇ ತೆಗೆದುಕೊಂಡಾಗ ದೇಸರವರು ಒಂದು ಒಳ್ಳೆಯ ವಿಷಯವಾದ ಪರೀಕ್ಷೆಯ ಬಗ್ಗೆ, ಮಕ್ಕಳಿಗೆ ಭಯ ಏಕೆ ಎಂಬ ಬಗ್ಗೆ
ಅವರಿಗೆ ಮನನ ಮಾಡಿಕೊಡಲು ಈ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಖಂಡಿತವಾಗಿಯೂ ಅವರಿಗೆ ಶುಭವಾಗುತ್ತೆ. ನಮಸ್ಕಾರ ಎಲ್ಲರಿಗೆ, ನನ್ನ ಹೆಸರು ನವ್ಯ. ನಾನು ಈ ಮೂವಿಯಲ್ಲಿ ಸೈಕಾಲಜಿಸ್ಟ್ ಆಗಿ ನನ್ನ ರೋಲನ್ನು ಮಾಡ್ತಿದ್ದೇನೆ. ಸೊ ಈ ಮೂವಿ ಬೇಸಿಕ್ಲಿ ಇಸ್ ಫಾರ್ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ಗಿರುವ ಎಕ್ಸಾಮ್ ಭಯವನ್ನು ತೆಗೆದುಹಾಕಿ ಈ ಮೂವಿಯನ್ನು ನಮ್ಮ ಯಶಸ್ ಸರ್ ಅವರು ಮಾಡ್ತಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ, ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯಶಸ್ ಸರ್ ಅವ್ರ ಕಂಗ್ರಾಚುಲೇಟ್ ಹಿಮ್ ಫಾರ್ ಸಕ್ಸಸ್ಫುಲ್ ಇನಾಗ್ರೇಷನ್ ಆಫ್ ದಿ ಸೆರೆಮನಿ. ಆ್ಯಂಡ್ ಈ ಮೂವಿಯಲ್ಲಿ 25 ಸ್ಟೇಜಸ್ ಆಫ್ ಎಕ್ಸಾಮ್ ಫಿಯರ್ ಆ್ಯಂಡ್ ಅದರ ಸೊಲ್ಯೂಷನ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಇಟ್ ಇಸ್ ಅ ಮಸ್ಟ್ ವಾಚ್ ಮೂವಿ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಯಾಕಂದರೆ ಇಟ್ ಇಸ್ ನಾಟ್ ಅ ಕಮರ್ಷಿಯಲ್.